ವೀಕ್ಷಕರೇ, ಇದು ಚಕ್ರಮಣಿ ಸೊಪ್ಪು, ಚಕ್ರಮುನಿ, ವಿಟಮಿನ್ ಸೊಪ್ಪು ಅಂತದೆಲ್ಲ ಹೆಸರುಗಳಿಂದ ಕರೆಯಲ್ಪಡುವ ಒಂದು ಉತ್ಕೃಷ್ಟವಾದ ತರಕಾರಿ. ಇದರಲ್ಲಿ ವಿಟಾಮಿನ್ಗಳು, ಜೀವದ್ರವ್ಯಗಳು ಬಹಳ ಇರೋದರಿಂದ ಇದಕ್ಕೆ ವಿಟಾಮಿನ್ ಸೊಪ್ಪು ಅಂತೇಳಿ ಹೆಸರು ಬಂದಿರುವಂಥದ್ದು. ಇದನ್ನು ನೆಟ್ಟು ಬೆಳೆಸ್ಬೋದು, ಬೇಲಿ ಥರನೇ ನೀರ ನೆಟ್ಟು ಬೆಳೆಸ್ಬೋದು. ಮುಖ್ಯ ಅಂದರೆ ಇದು ಹಸಿಯಾಗಿಯೂ ಸಹಿತ ತಿನ್ಬೋದು. ಒಳ್ಳೆ ಎಳೆ ಹಲಸಿನಂದೇ ಕೂಡ ತಿಂದಂಗೆ ರುಚಿ ಇರುತ್ತೆ. ಹಸಿ ಮತ್ತು ಬೇಯಿಸಿ ಎರಡೂ ತರಕಾರಿಯಾಗಿ, ವಿಶೇಷವಾಗಿ ತರಕಾರಿ ಬಹಳ ಒಂದು ಉತ್ಕೃಷ್ಟವಾದ ಒಂದು ತರಕಾರಿ, ವರ್ಷಾವಧಿ ಸಿಗುವಂಥ ಒಂದು ತರಕಾರಿ. ಇದನ್ನು ಎಲೆ ತೆಗೆದಾಗೂ ಮತ್ತು ಹೊಸದಾಗಿ ಬರ್ತಾ ಹೋಗುತ್ತೆ, ಕಟ್ ಮಾಡಿದಾಗೂ ಚಿಗುರು ಕೊಡ್ತಾ ಇರುತ್ತೆ. ಬಹಳ ಒಳ್ಳೆಯ ಒಂದು ಅನ್ನಾಂಗಗಳು ಇರುವಂಥ ಒಂದು ಇದು. ಇದು ಮೂತ್ರದ ಕಟ್ಟು, ಮೂತ್ರಕೋಶದ ಮೂತ್ರಾಶಯ ಹಾಗೂ ಮೂತ್ರನಾಳಗಳ ಒಳಭಿತ್ತಿಗಳಲ್ಲಿ ಆಗ್ತಕ್ಕಂಥ ಒಂದು ಬಾವು, ಉರಿ ಮುಂತಾದಗಳಿಂದ ಆಗ್ತಕ್ಕಂಥ ಒಂದು ಮೂತ್ರ ತಡೆಗೆ ಸಹಿತ ಇದನ್ನು ಈ ಮುಳ್ಳು ಸವತೆ ಅಲ್ಲ, ಮೊಗೆ ಅಂತೇಳಿ ಹೇಳ್ತೇವೆ ನಾವು, ಅದರ ಬೀಜದ ಸಂಗಡ ಇದನ್ನು ಉಪಯೋಗಿಸುವಂಥದ್ದು, ಸೇರಿಸುವಂಥದ್ದು. ಕಾಲನ್ನು ಮಡ ಹೊಡೆಯುವಂಥದ್ದು, ಬಿರಿತ ಇಂಥದ್ದುಗಳಲ್ಲೂ ಸಹಿತ ಮೈಕೈ ಚರ್ಮಗಳು ಒಂದು ಮುಖಗಳ ಒಂದು ಒಡೆತ ಬಿರುಕು ಇಂಥವುಗಳಿಗೆ ಸಹಿತ ಇದನ್ನು ಉಪಯೋಗಿಸುವಂಥ ಒಂದು ಕಷಾಯವನ್ನು ಉಪಯೋಗಿಸುವಂಥ ಒಂದು ಇದಿದೆ. ಅನಂತರ ಇದು ಯಾವುದೇ ಆರೈಕೆ ಬೇಕಾಗುವುದಿಲ್ಲ, ಅದಕ್ಕೆ ತನ್ನಿಂತಾನೇ ಬೆಳಿಕೊಳ್ತಾ ಇರುತ್ತೆ ಒಂದು ಬಾರಿ ನೆಟ್ಬಿಟ್ರೆ. ಇದು ದನಕ್ಕೆ ಒಳ್ಳೆಯ ಆಹಾರವಾಗಿ ಒಂದು ಉಪಯೋಗಕ್ಕೆ ಬರ್ತದೆ. ಇದು ಸಹಜವಾಗಿ ಎಲ್ಲ ಕಡೆಗೆ ಬೆಳೆಸಬಹುದಾದಂಥ ಒಂದು ಗಿಡ. ಬೇರಿನ ಕಷಾಯ ಜ್ವರ ಮತ್ತು ದೇಹದ ಒಳಗಿನ ಬಾವುಗಳಿಗೂ ಸಹಿತ ಬರುತ್ತೆ ಅಂಥೇಳಿ ಆಯುರ್ವೇದ ಹೇಳುತ್ತೆ.